ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವಕ್ಕಾಗಿ ರಾಜ್ಯ ನೆರೆ ರಾಜ್ಯದ ಲಕ್ಷಾಂತರ ಜನರು ಆಗಮಿಸುತ್ತಾರೆ. ಈ ಜಾತ್ರೆಯಲ್ಲಿ ಯಾವುದೇ ಅಡಚಣೆಗಳು ಬಾರದಂತೆ ನಗರ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ಆಸ್ಪತ್ರೆ ಸಾರಿಗೆ ಸಂಸ್ಥೆ ಮತ್ತು ಕೆಇಬಿ ಇವರು ಜಾತ್ರೆ ಮಹೋತ್ಸವಕ್ಕಾಗಿ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ಅಡಚಣೆಗಳು ಬಾರದಂತೆ ಸಕಲ ಸಿದ್ಧತೆಗಳೊಂದಿಗೆ ತಯಾರಾಗಿದ್ದಾರೆ ಅಂತ ಇಲಾಖೆಯ ಮುಖ್ಯಸ್ಥರು ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವಂತಹ ಸಕಲ ಭಕ್ತಾದಿಗಳಿಗೆ ಆದರದ ಸ್ವಾಗತ ಹಾಗೂ ಜಾತ್ರೆಗೆ ಕೈಜೋಡಿಸುತ್ತಿರುವ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಜನಜಾಗೃತಿ ಸುದ್ದಿವಾಹಿನಿಯು ಅಭಿನಂದನೆಗಳು ಸಲ್ಲಿಸುತ್ತದೆ. ರಾಚಯ್ಯ ಸ್ವಾಮಿ, ಜನಜಾಗೃತಿ ನ್ಯೂಸ್, ಔರಾದ್. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಮರೇಶ್ವರ ಜಾತ್ರೆ ಉತ್ಸವ ಬಗ್ಗೆ ಜಾತ್ರೆ ಸಲುವಾಗಿ ಬಸ್ಸಿನ ವ್ಯವಸ್ಥೆ ಏನೇನು ಮಾಡಿದ್ರಿ ಸರ್? ತಾವು ಮ್ಯಾನೇಜರ್ ಜೊತೆ ಮಾತನಾಡೋಣ. ಔರಾದ್ ಗ್ರಾಮದ ಶ್ರೀ ಅಮರೇಶ್ವರ ಜಾತ್ರಾ ಪ್ರಯುಕ್ತ ಔರಾದ ಘಟಕದಿಂದ ನೆರೆ ರಾಜ್ಯ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗ್ರಾಮದಿಂದ ಬರುವ ಭಕ್ತಾದಿಗಳಿಗೆ ಔರಾದ ಘಟಕದಿಂದ ಹೆಚ್ಚಿನ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಯಲ್ಲಿ ಯಾರು ಹಳ್ಳಿಯಲ್ಲಿ ಒಂದು ಗುಂಪಾಗಿ ಅಮರೇಶ್ವರ ಜಾತ್ರಾ ಪ್ರಯುಕ್ತ ಬರಬೇಕಂದ್ರೆ ನನ್ನ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ನಾನು ಆ ಊರಿಗೆ ಹೆಚ್ಚಿನ ಬಸ್ಸನ್ನು ಸೌಕರ್ಯವನ್ನು ಕೊಡ್ತೀನಿ. ಯಾವುದೇ ತೊಂದರೆ ಆಗಲ್ಲಂಗ ಯಾವುದೇ ತೊಂದರೆ ಆದಂಥ ಈ ಅಮರೇಶ್ವರ ಜಾತ್ರೆ ಭಕ್ತರಿಗೆ ನಾನು ಸೇವೆಯನ್ನು ಒದಗಿಸ್ಕೊಡ್ತೇನೆ. ಸರ್, ತಮ್ಮ ಉದ್ಯೋಗ? ನಾನು ಔರಾದ ಘಟ್ಟದ ಘಟಕ ವ್ಯವಸ್ಥಾಪಕಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಹಾಂ ಸರ್. ನನ್ನ ಹೆಸರು ಮೊಹಮ್ಮದ್ ನಯೀಮ್. ಹಾಂ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ತಮ್ಮ ತಾವು ನಮ್ಮ ಘಟಕಕ್ಕೆ ಬಂದು ಅಮರೇಶ್ವರ ಜಾತ್ರಾ ಪ್ರಯುಕ್ತ ಕೇಳಿದಕ್ಕೆ ತಮ್ಮ ಜನಜಾಗೃತಿ ನ್ಯೂಸ್ಗೆ ನಾನು ಆನಂದ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ಮಹಾಶಿವರಾತ್ರಿ ಅಮರೇಶ್ವರ ಜಾತ್ರೆ ಉತ್ಸವ ಬಗ್ಗೆದಾಗ ತಾವು ಮುನ್ಸಿಪಾಲ್ಟಿಯಿಂದ ಏನೇನು ವ್ಯವಸ್ಥೆ ಮಾಡಿದ್ರಿ ಸರ್ ಎಲ್ಲ ಓಣಿಗಳಲ್ಲಿ? ಸತತವಾಗಿ ಸುಮಾರು ಅಮರೇಶ್ವರ ಜಾತ್ರೆ ನಿಯಮಿತವಾಗಿ 15 ದಿವಸದಿಂದ ನಿರ್ಮಲೀಕರಣ ಕೆಲಸ, ಸ್ವಚ್ಛತೆ ಹಾಗೂ ಸ್ವಚ್ಛತೆ ಕೆಲಸ, ಲೈಟಿಂಗ್ ವ್ಯವಸ್ಥೆ, ಸುಗಮವಾಗಿ ನೀರು ಸರಬರಾಜು ಬಗ್ಗೆ ಕಾಳಜಿ ವಹಿಸಲಾಗಿದೆ. ವಿಶೇಷವಾಗಿ ದೇವರು ತಿರುಗುವ ಇದು 4-5 ದಿವಸ ಏನು ತಿರುಗ್ತಾರಲ್ಲ ದೇವರಲ್ಲಿ, ಅಲ್ಲಿ ಸ್ವಲ್ಪ ಟೆಕ್ಗಳು ಬಿದ್ದು ಅದನ್ನು ಫ್ಲಪ್ ಮಾಡಲಾಗಿದೆ. ಹಾಗೂ ಇವತ್ತಿನಿಂದ ಚರಂಡಿಗಳಿಗೆ ಹಾಗೂ ಕಸದ ಕಟ್ಟುಗಳು ಸ್ವಚ್ಛಗೊಳಿಸಿ ಅಲ್ಲಿ ಅದನ್ನೆಲ್ಲ ಸ್ವಲ್ಪ ಸಿಂಪಡಿಸಿ ಯಾವುದೇ ಸಂಕ್ರಾಮಕ ರೋಗಗಳು ಹರಡದಂತೆ ಮುಂಜಾಗ್ರತೆ ಕ್ರಮ ವಹಿಸಲಾಗಿದೆ. 2 ಟ್ಯಾಂಕರ್ನಿಂದ ಒಂದೊಂದು ಓಣೆಯಲ್ಲಿ ಸರಿಯಾಗಿ ನೀರು ಸರಬರಾಜು ಆಗುತ್ತಲ್ಲ, ಕೆಲವೊಂದು ಲೋಕೇಶನ್ಗಳು ಇದೆ, ಅದಕ್ಕಾಗಿ ಅದು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅಜ್ಜಿ ಬಸವಣ್ಣ ಸುತ್ತಮುತ್ತ ನಿರ್ಮಲ ಕೆಲಸ ಮಾಡಲಾಗಿದೆ. ಇವತ್ತು ನೀವು ತಾವು ನೋಡಬಹುದು ಔರಾದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇವತ್ತು ಲೈಟಿನ ಕೆಲಸ 100% ಕಂಪ್ಲೀಟ್ ಆಗಿದೆ. 100% ಲೈಟ್ಗಳು ಚಾಲೂ ಆಗಿದೆ ಸರ್. ಎಲ್ಲ ಓಣೆಗಳಲ್ಲಿ ಲೈಟಿನ ವ್ಯವಸ್ಥೆ ಪೂರ್ಣ ಮಾಡಿದ್ರಿ ಸರ್? 100% ಎಲ್ಲ ಬಡಾವಣೆಯಲ್ಲಿ ಲೈಟಿನ ವ್ಯವಸ್ಥೆ ಮಾಡಲಾಗಿದೆ. ಈ ತಪ್ಪಿ ಅಲ್ಲಿ ಇಲ್ಲಿ ಯಾವುದೋ ಒಂದು ಇತ್ತಂದ್ರೂ ಇವತ್ತು ಚೆಕ್ ಮಾಡ್ತಾ ಇದ್ದೀವಿ ಸರ್. ಆಗಿದ್ದಾಗೆ ಅದು ವ್ಯವಸ್ಥೆ ಚಾಲೂ ಆಗುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಸರ್, ತಮ್ಮ ಹೆಸರು? ಶೇಖ್ ಚಾಂದ್ ಪಟೇಲ್ ಅಂತ, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ. ರಾಜ್ಯಗಳ ಕಡೆಯಿಂದ ಬರ್ತಾರ, ಅವರಿಗೆ ವ್ಯವಸ್ಥೆ ಏನೇನು ಮಾಡಿದ್ರಿ ಸರ್ ತಾವು? ನಮಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದ ಅಮರೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ಒಂದು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಮಾಡಿಕೊಂಡಿದ್ರು. ಆ ಸಭೆಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಆದೇಶ ಮತ್ತು ಆಡಳಿತ ಮಂಡಳಿಯವರ ಒಂದು ಏನಂತಂದ್ರೆ ಒಂದು ಮನವಿ ಮೇರೆಗೆ ನಾವು 21, 22, 23 ಅಮರೇಶ್ವರ ದೇವಸ್ಥಾನದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ದಿನದ 24 ಗಂಟೆ 3 ದಿವಸ 24 ಗಂಟೆಗೆ ಕೂಡ ನಮ್ಮ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೀವಿ ಮತ್ತು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಘಟಕವನ್ನು ಪ್ರಾರಂಭ ಮಾಡಿ ಅಲ್ಲಿ 3 ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡಿದ್ದೀವಿ, ನಿಯೋಜನೆ ಮಾಡಿದ್ದೀವಿ. ಮತ್ತು ಅಲ್ಲಿ ಏನಾದರೂ ಅಲ್ಲಿ ಚಿಕಿತ್ಸೆ ಪ್ರಾಥಮಿಕ ಹಂತ ಚಿಕಿತ್ಸೆಯನ್ನು ಕೊಡ್ತೀವಿ. ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನಮ್ಮ ಆಸ್ಪತ್ರೆಯಲ್ಲಿ ತಂದು ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡ್ತಕ್ಕಂಥ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಹೆಚ್ಚಿನ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ಕೊಡ್ತಕ್ಕಂಥ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಅದಕ್ಕಾಗಿ ಯಾವುದೇ ಗ್ರಾಮದಿಂದ ಬರಲಿ, ಯಾವುದೇ ರಾಜ್ಯದಿಂದ ಬರಲಿ, ಭಕ್ತಾದಿಗಳಿಗೆ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಆದರೂ ನಾವು ಎದುರಿಸಲಿಕ್ಕೆ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸರ್, ತಾವು ಡಾಕ್ಟರ್ಗಳಿಗೆ ಎಷ್ಟು ಜನ ನೇಮಕಾತಿ ಮಾಡಿದ್ರಿ? ಅದನ್ನ ಸಿಸ್ಟರ್ಗಳಿಗೆ ಎಷ್ಟು ನೇಮಕಾತಿ ಮಾಡಿದ್ರಿ? ನಾವು ಸುಮಾರು 3 ಶುಶ್ರೂಷಕಿ ದಾದಿಯರನ್ನ ಮತ್ತು 3 ಗ್ರೂಪ್ ಡಿಗಳನ್ನ ಅಲ್ಲಿ ನಿಯೋಜನೆ ಮಾಡಿದ್ದೀವಿ ಮತ್ತು 2 ವೈದ್ಯರಿಗೂ ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಏನಾದರೂ ತುರ್ತು ಪರಿಸ್ಥಿತಿ ಬಂದಾಗ ನಮ್ಮ ವೈದ್ಯರು ಕೂಡ ಅಲ್ಲಿ ಭೇಟಿಯಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸರ್, ತಮ್ಮ ಹೆಸರು ಸರ್? ನಾನು ಡಾಕ್ಟರ್ ಮಹೇಶ್ ಅಂತ, ಇಲ್ಲಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿಯಾಗಿ ಈ ಸಾರ್ವಜನಿಕ ಆಸ್ಪತ್ರೆ ಅವರಾದಲ್ಲಿ ನಾನು ಕರ್ತವ್ಯ ಮಾಡ್ತೀನಿ.